ಈಶ್ವರ ಪರಮೇಶ್ವರ ಅಭಯ ನೀಡುವ ಈಶ್ವರ
ಇಷ್ಟು ವರ್ಷದಿಂದ ನಾನು ನೋಡಿದ್ದು ಇದೇ ಮೊದಲ ಬಾರಿಗೆ. ನಾನು ಇಷ್ಟು 17 ವರ್ಷ ಆಯಿತು ಇಷ್ಟು ನೀರು ಬಂದದ್ದು ನಾನು ಇವತ್ತೇ ಮೊದಲ ಬಾರಿಗೆ ನೋಡಿದ್ದು. ಅಲ್ಲಿ ನೋಡಿ ಹೋಟೆಲ್ ನೋಡಿ, ಹೋಟೆಲಲ್ಲಿ ಫುಲ್ ಬಾಗಿಲೆಲ್ಲ ಓಪನ್ ಆಗಿ ಇದೆ, ಬಾಗಿಲೆಲ್ಲ ಓಪನ್ ಆಗಿ ಅಲ್ಲಿ ಮೇಜೆಲ್ಲ ತೇಲ್ತಾ ಉಂಟು ಅಂತ ಹೇಳ್ತಿದ್ದಾರೆ ನಮ್ಮ ಊರಿನವರು ಗ್ರಾಮಸ್ಥರು. ಹಾಗೆ ಆ ಹೋಟೆಲ್ ಈಗ ಮುಳುಗುವ ಸ್ಥಿತಿಯಲ್ಲಿ ಉಂಟು. ಈಗ ಏನು ಮಾಡುವುದು ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಕೆಲವರು ಹೇಳ್ತಿದ್ದಾರೆ ಡ್ಯಾಮ್ ಎಲ್ಲ 1 ಫೀಟ್ ಉಂಟು ಅಂತೆಲ್ಲ ಹೇಳಿ. ನೆಕ್ಸ್ಟ್ ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು. ಅಲ್ಲಿ ಅಶ್ವಥ ಕಟ್ಟೆ ನೋಡ್ಬೋದು ನೀವು. ಅಶ್ವಥ ಕಟ್ಟೆಯಲ್ಲಿ ನಾವು ಚಿಕ್ಕದಿನಿಂದಲೂ ಹೇಳ್ತಿದ್ವಿ ಅಶ್ವಥ ಕಟ್ಟೆ ಸ್ವಲ್ಪ ಮುಳುಗಿದೆ ಅಂತ. ಈಗ ಅದು ಮುಕ್ಕಾಲು ಭಾಗ ಮುಳುಗಿದೆ ನಾವು ನೋಡ್ತಿರುವ ಹಾಗೆ. ನೀರಿನ ರಭಸಕ್ಕೆ ಕೆಲವು ಮನೆಗಳ ಡ್ರಮ್ಗಳಿರ್ಬೋದು, ಹಾಗೆ ಯಾವುದೇ ಇತರ ವಸ್ತುಗಳಾಗಿರ್ಬೋದು ಅದೆಲ್ಲ ತೇಲ್ಕೊಂಡು ಬರ್ತಿರೋದು. ಎಷ್ಟೋ ಮನೆಗಳು ಹಾನಿಯಾದ ಕಾರಣ ನಾವು ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ. ಆಮೇಲೆ ಈಗ ಡ್ಯಾಮ್ ಮುಳುಗಿದ್ರೆ ನಮ್ಮ ದೊಂಡಲೆ ಅವರ ಪರಿಸ್ಥಿತಿಯನ್ನು ನಾವು ನೋಡ್ಲಿಕ್ಕಾಗುದಿಲ್ಲ. ನಾವು ಎಂತ ಮಾಡಬೇಕು ಅಂತ ಇಲ್ಲಿ ಇದ್ದೇವೆ. ಆ ದೇವರೇ ಕಾಪಾಡಬೇಕು ನಮ್ಮನ್ನು, ಮಂಜುನಾಥನೇ ಕಾಪಾಡಬೇಕು ಅಂತ ಹೇಳ್ತಿದ್ದೇನೆ. ಮಧ್ಯಾಹ್ನ ನಂತರ ನೀರಿನ ಏರಿಕೆ ಜಾಸ್ತಿ ಆಗಿದೆ, ಜನಗಳು ನೀರು ನೋಡಲಿಕ್ಕೆ ನೂಕು ನುಗ್ಗಲು ನಲ್ಲಿ ಸೇರ್ತಾ ಇದ್ದಾರೆ. ಹಾಗೆ ಅವರನ್ನು ತಡೆಯುವುದೇ ಒಂದು ಹರಸಾಹಸದ ಕೆಲಸವಾಗಿರುತ್ತದೆ. ಹೌದಾ? ನೀರು ಹೇಗಾಗಿದೆ? ನೀರು ಏರ್ತಾ ಬಂದಿದೆ. ಇದಲ್ಲಿ ಇಲ್ಲಿನ ಸಾರ್ವಜನಿಕರು ಹೇಳ್ತಾರೆ ಒಂದು 50 ವರ್ಷ ಮೊದಲು ಬಂದಿರ್ಬೋದು, ನಾವು ನೋಡ್ಲೇ ಇಲ್ಲಪ್ಪ ಈ ರೀತಿ ನೀರು ಬರುವುದು ಅಂತ. 50 ವರ್ಷ ಆಗಿರ್ಬೋದು ಈ ಪ್ರವಾಹ ಬಂದು. ಇನ್ನೊಂದು ಸ್ವಲ್ಪ ಇದಾದ್ರೆ ಸೇತುವೆ ಮುಳುಗಡೆ ಆಗುತ್ತೆ. ನಮ್ಮದ ಹತ್ತಿರದ ಗ್ರಾಮಗಳಿಗೆ ತೊಂದರೆ ಇದೆ. ನೀಶಮ್ ತಂದ್ರಿ, ನಾನು ಈ ಗ್ರಾಮದವ. ಇದೆಂತಂತ ಗೊತ್ತಿಲ್ಲ, ಸಡನ್ ಆಗಿ ಬಂತು. ಮೋಸ್ಟ್ಲಿ ಚಾರ್ಮಾಡಿದ ಡ್ಯಾಮ್ ಬ್ಲಾಸ್ಟ್ ಆಗಿರಬೇಕು. ಮೊದಲೆಲ್ಲ ಟಿವಿ ಅವರೆಲ್ಲ ನೇತ್ರಾತಿಯಲ್ಲಿ ನೀರಿಲ್ಲ ನೀರಲ್ಲ ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತಿದ್ರು. ಈಗ ನೋಡ್ಬೇಕಾದ್ರೆ ತುಂಬ ಕ್ರೂಷಿಯಲ್ ಕಂಡೀಷನ್ ಅಲ್ಲಿ ಉಂಟು. ಹಾಗೆ ಈಗ ಯಾವಾಗ ಸ್ಟಾಪ್ ಆಗ್ತದಂತ ಗೊತ್ತಿಲ್ಲ. ಒಟ್ಟು ನಮ್ಮ ಪ್ರಯತ್ನ. ನಾನು ಸುನಂದ ಎಂಕ್ಲ ಎಲ್ಲಿ ಎಪ್ಪನರ್ದಿಂಚ ತೂಪ ಈತ ನೀರು ಬತ್ತನೇನು ತೂತ ಜಂಕಲ್ಲ. ಹಾ, ಒಂದು ಸುರು ಈತ ನೀರು ಬತ್ತ ನಾವು ಭಯಂಕರ ಒಂದು ವಿಚಿತ್ರ ಅಂದಾಪು ಎಂಕ್ಲೆಗೆ ಪೊಡಿಗೆ ಹಾಕೊಂಡು ಮಸ್ತ್ ಪೊಡಿಗೆ ಹಾಕೊಂಡು ಸಂಕದ ಅಡಿ ತುಣಾಗ ಬುಕ್ಕಲ ಪೊಡಿಗೆ ಹಾಕೊಂಡು. ಹಾ, ತಾಗೊಂಡು ತಾಗೊಂಡು ನೀರು ತಾಗೊಂಡು ಸಂಕೋಗ. ಚಂದನ್ ಕಾಮತ್ ಅಂತ, ನಮಸ್ಕಾರ. ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ. ಹೇಳಿ ಸರ್. ಇವತ್ತು ಈ ನೀರು ಬರ್ತಾ ಇದೆ, ಕೆಲವರು ಹೇಳ್ತಾರೆ 50 ವರ್ಷ ನಾವು ನೋಡಿಲ್ಲ ಅಂತೇಳಿ, ಆದ್ರೆ ನೀವು ನಿಮ್ಮ ಅನಿಸಿಕೆ ಏನು ಈ ತರ ಕತೆ? ನಮಗೆ ಬಂದ ಮಾಹಿತಿ ಪ್ರಕಾರ ಚಾರ್ಮಾಡಿ ಘಾಟಿಯಲ್ಲಿ ಇರುವಂತ ಒಂದು ತ್ರಿನೇತ್ರ ಎನ್ನುವ ಪ್ರಾಜೆಕ್ಟ್ ಕಟ್ಟೆ ಡ್ಯಾಮ್ ಹೊಡೆದು ಈ ತರ ನೀರು ಉಕ್ಕಿ ಹರಿತಾ ಇದೆ ಅಂತ ನಮಗೆ ಬಂದ ಮಾಹಿತಿ. ಇದು ಮಳೆಯ ನೀರಿನ ರಭಸ ಅಲ್ಲ, ಯಾವುದೋ ಒಂದು ಅಣೆಕಟ್ಟು ಹೊಡೆದು ಹೋಗಿರುವ ಕಾರಣ ಇವತ್ತು ಈ ಸ್ಥಿತಿ ಬಂದಿದೆ. ಭೂ ಪ್ರಕೃತಿ ಗಟ್ಟಿ ಇರುವ ಕಾರಣ ಅಂತ ಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ಎಲ್ಲ ಕಡೆ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರಿಗೆ ನಾವು ತಿಳಿಸಿದ್ದೇವೆ. ಲೋ ಲೈಯಿಂಗ್ ಏರಿಯಾದಲ್ಲಿ ಯಾರೂ ಕೂಡ ಮನೆ ಹತ್ರ, ಸೇತುವೆ ಹತ್ರ, ತೋಡಿನ ಹತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ನಾವು ಮುನ್ನೆಚ್ಚರಿಕೆಯಾಗಿ ಎಲ್ಲರಿಗೆ ತಿಳಿಸಿದ್ದೇವೆ. ಸಿದ್ದಿಕ್ ಅಂತ ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲಿ ಧರ್ಮಸ್ಥಳದಲ್ಲಿ. ಇದೊಂದು ನೀರು ಎಲ್ಲರೂ ಹೇಳುವಾಗ ಒಂದು ಇತಿಹಾಸ ಒಂದು ಕಾಣ್ತಾ ಇದೆ, ಇತಿಹಾಸ ಕಾಣ್ತಾ ಇದೆ ಈ ನೀರು ನೋಡುವಾಗ. ನಾನೊಂದು 20 ವರ್ಷದಿಂದ ಇದು ನೋಡ್ಲಿಲ್ಲ, ಪ್ರಥಮ ಬಾರಿ ಇದೊಂದು ಇತಿಹಾಸ ಅಂತ ಹೇಳ್ಬಹುದು. ಕಳೆದ ವರ್ಷ ಭಯಂಕರ ಪ್ರವಾಹ ಎಲ್ಲ ಕಡೆ ನೀರು ತುಂಬಿತ್ತು ಅಂತ ಕಳೆದ ವರ್ಷ ಬಂದಿತ್ತ? ಈ ತರ ಇಲ್ಲ, ಈ ತರ ಬರಲಿಲ್ಲ, ಈ ತರ ಇದು ಪ್ರಥಮ ಬಾರಿಗೆ. ಇದು ದೊಡ್ಡ ದಾಖಲೆ ಆಗ್ತಾ ಇದೆ ಈಗ. ಈಗ ದೊಡ್ಡ ದಾಖಲೆ ಆಗ್ತಾ ಇದೆ. ಮೊನ್ನೆವರೆಗೆ ಟಿವಿಯವರು ಬೋಳ್ತಾ ಇರುವ ಒಂದು ಒಟ್ಟು ನೀರೆಲ್ಲ ಯಾರು ಬರಬೇಡಿ ಅಂತ. ಈಗ ನೋಡಿದ್ರೆ ನಿಮ್ಗೆ ಏನಿಸ್ತದೆ? ಈಗ ಆಗ ನಮಗೆ ಬರಗಾಲ ಇತ್ತು, ನೀರು ಇರಲಿಲ್ಲ. ಈಗ ಏನು ದೇವ್ರ ದಯದ ನೀರು ಇನ್ನೂ ಜಾಸ್ತಿ ಆಗಿದೆ. ಮಂಜುನಾಥ ಕೃಪೆ, ಮಂಜುನಾಥ ಕೃಪೆಯಿಂದ ಎಲ್ಲ ಸರಿ ಹೋಗ್ಬೋದು. ಯಾರು ಗಡಿ ಬಿಡಿ ಮಾಡುವಂತ ವಿಷಯ ಇಲ್ಲ. ಧರ್ಮಸ್ಥಳದ ಆಸುಪಾಸಿನಲ್ಲಿ ನೇತ್ರಾವತಿ ನದಿ ಇದೇ ಪ್ರಥಮ ಬಾರಿಗೆ ಈ ರೀತಿ ಉಕ್ಕಿ ಹರಿತಾ ಇದೆ. ತನ್ನ ರುದ್ರ ರಮಣೀಯ ದೃಶ್ಯವನ್ನು ತಾವು ನೋಡಬಹುದು. ಈಗಾಗಲೇ ಸೇತುವೆ ದಾಟಿ ಸೇತುವೆಯ ಕೆಳಭಾಗದಿಂದ ನೀರು ಹರಿದು ಬರ್ತಾ ಇದೆ. ಇಲ್ಲಿ ನಾವು ಭಟ್ರ ಹೋಟೆಲನ್ನು ಕಾಣಬಹುದು. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಎಷ್ಟು ನೀರು ಬಂದಿದೆ ಇಲ್ಲಿ. ಆ ಹೋಟ್ಲು ಪೂರ್ತಿ ಈಗಾಗಲೇ ಮುಳುಗಡೆ ಆಗಿದೆ. ಈಗಾಗಲೇ ಇನ್ನೂ ಸ್ವಲ್ಪ ಹೊತ್ತಾದ ಕೂಡಲೇ ಇಲ್ಲಿ ನೀರು ಮೇಲೆ ಬರುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಭಾಳ ಅಪಾಯಕಾರಿ, ಅಪಾಯದ ಮಟ್ಟವನ್ನು ಮೀರಿ ನೇತ್ರಾವತಿ ಹರಿತಾ ಇದೆ. ನಾನು ಇಷ್ಟು ವರ್ಷದಲ್ಲಿ ನಾನು ಇಷ್ಟು ನೀರು ಬಂದ ನೋಡಲಿಲ್ಲ. ಅಲ್ಲಿ ಆ ಹೋಟೆಲ್ನ ಒಳಗೆ ಹೋಗಿ ಹೊರಗೆ ಬರುವಂಥದ್ದನ್ನು ಮಾತ್ರ ನೋಡಿದ್ದೆ. ನಮ್ಮ ತಂದೆಯವರು ಹೇಳ್ತಿದ್ರು ಸುಮಾರು 57 ವರ್ಷದ ಹಿಂದೆ
ಅಲ್ಲಿ ಮೇಲೆವರೆಗೆ ನೀರು ಹೋಗಿದೆ, ಸ್ನಾನಘಟ್ಟದಲ್ಲಿ ರೋಡಿಗೆ ನೀರು ಬಂದಿದೆ ಅಂತ ಹೇಳ್ತಿದ್ರು. ಆದರೆ ಇದು ನನ್ನ ಜೀವಮಾನದಲ್ಲಿ ಮೊದಲನೇ ಬಾರಿ ನೀರು ಬಂದಿರೋದು ನೋಡಿರೋದು. ನಿಮ್ಗೆ ಏನನ್ನಿಸ್ತದೆ ಇದು ಸ್ವಲ್ಪ ಹೊತ್ತಾದ್ರೆ ಇನ್ನು ಸೇತುವೆಗೆ ಈಗ ತಾಗ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಳುಗುವ ಅಂದಾಜು ಕಾಣ್ತಾ ಇದೆ. ನೀರಿನ ರಭಸ ನೋಡಿದರೆ ವಿಪರೀತ, ಇನ್ನು ಮೇಲೆ ಮಳೆ ಬಂದರೆ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಧರ್ಮಸ್ಥಳದಲ್ಲಿ? ಆದ್ರೆ ಪ್ರಥಮ ಬಾರಿಗೆ ಇವತ್ತು ನೋಡ್ತಾ ಇದ್ರಿ ನಮ್ಮ ನೀರು, ಇಲ್ಲಿವರೆಗೂ ನೋಡಿಲ್ಲ ಅಂತೀರಿ? ನೀವು ಎಷ್ಟು ವರ್ಷದಿಂದ ಇಲ್ಲಿ ಪರಿಸರದಲ್ಲಿ ಇದ್ದೀರಿ? 20 ವರ್ಷದಿಂದ ನೋಡ್ತಾ ಇದ್ದೇನೆ, ಇಂಥ ಮಳೆ ನೀರು ಬರಲಿಲ್ಲ. ನೇತ್ರಾವತಿ ನೋಡ್ತಾ ಇದ್ರು, ಇವತ್ತು ಭಯಂಕರ ಬಂದಿದೆ ಅಂತ ಹೇಳ್ತೀರಿ ನೀವು? ಹೌದು, ಇವತ್ತು ನಮಗೆ ಚರಿತ್ರೆಯಲ್ಲಿ ನಮ್ಮ 40 ವರ್ಷದಲ್ಲಿ ಇಂಥ ಮಳೆ ನಾನು ನೋಡಲೇ ಇಲ್ಲ. ನೀರು ನೇತ್ರಾವತಿ ಉಕ್ಕಿ ಹರಿತಾ ಇದೆ. ಇವತ್ತು ನಿಮಗೆ ಸಂತಸ ಆಗ್ತಾ ಇದೆಯಾ, ಬೇಸರ ಆಗ್ತಾ ಇದೆಯಾ, ಹೆದರಿಕೆ ಆಗ್ತಾ ಇದೆಯಾ, ಏನಾಗ್ತಾ ಇದೆ? ಬೇಸರ ಹೆದರಿಕೂ ಆಗ್ತಾ ಉಂಟು, ಏನಾಗ್ತಾ ಇದೆ ಅಂತೇಳಿ ಎಣಿಸಿಕೆ ಆಗ್ತಾ ಇಲ್ಲ. ಇಂಥ ಒಂದು ಮಳೆ ಇಲ್ಲ ಇಲ್ಲ ಅಂತ ಹೇಳಿ ಈಗ ಖಂಡಾಪಟ್ಟೆ ಮಳೆ ಬರ್ತಾ ಉಂಟು. ನೇತ್ರಾವತಿ ಹೊತ್ತು ಹರಿತಾ ಇದೆ. ಥ್ಯಾಂಕ್ ಯು. ನಾವು ಲಾಸ್ಟ್ ಇಯರ್ ಇದ್ದಾಗೆ ಅಂದರೆ ಲಾಸ್ಟ್ ಇಯರ್ ಇದಕ್ಕಿಂತ ಕಮ್ಮಿ ಇತ್ತು, ಇಷ್ಟು ಇರಲಿಲ್ಲ. ಬಟ್ ಈ ವರ್ಷ ಏನು ನಾವು ನೋಡ್ತಿರುವ ಹಾಗೆ ಈ ವರ್ಷ ಇಲ್ಲಿ ಇಷ್ಟು ನೀರು ಬಂದಿದೆ. ಮತ್ತು ಇಲ್ಲಿ ತನಕ ರೋಡಲ್ಲಿ ಬಂದ ಇಷ್ಟು ಇರಲಿಲ್ಲ. ಬಟ್ ಈ ಸಲ ಏನಾಗಿದೆ ಅಂದರೆ ಅಲ್ಲಿಂದ ನೀರು ಓವರ್ಫ್ಲೋ ಆಗಿ ಇಲ್ಲಿ ಕೂಡ ಹಾಗೆ ಆಗ್ತದೆ. ಆ ಹೋಟೆಲ್ ಇದ್ದು ಮೆಟ್ಲ ತನಕ ನೀರು ಬರ್ತಿತ್ತು, ಹೋಟ್ಲು ಮುಳುಗುವಷ್ಟು ನೀರು ಇಲ್ಲಿ ತನಕ ಬಂದಿರಲಿಲ್ಲ. ಈ ಸಲ ಹೋಟ್ಲು ಆಲ್ಮೋಸ್ಟ್ ಮುಳುಗಡೆ ಆಗಿದೆ. ಇನ್ನು ಗೊತ್ತಿಲ್ಲ ಎಲ್ಲಿ ತನಕ ನೀರು ಬರ್ತದೆ ಅಂತ. ಭಯ ಆಗ್ತಾ ಇದೆ ಒಂದು ಕಡೆ, ಬಿಕಾಸ್ ನಾವು ಹುಟ್ಟಿದಾಗಿಂದ ಇಷ್ಟು ನೀರು ನೋಡಿರಲಿಲ್ಲ. ಇವತ್ತೇ ಅದು ನೇತ್ರಾವತಿ ನದಿಯಲ್ಲಿ ನಮ್ಮ ನದಿಯಲ್ಲಿ ಇಷ್ಟು ನೀರು ಇವತ್ತೇ ನೋಡ್ತಾ ಇರುತ್ತೆ, ಸ್ವಲ್ಪ ಹೆದರಿಕೆ ಆಗ್ತದೆ. ಐಶ್ವರ್ಯ. ಎಲ್ಲಿ ನಿಮ್ಮ ಮನೆ? ಮನೆ ಇಲ್ಲೇ ದೊಂಡೋಲಿ. ನಿಮ್ಮ ಮನೆಗೆ ಏನಾದ್ರು ಅಪಾಯ ಆಗುವ ಲಕ್ಷಣ ಇದೆಯಾ? ಇಲ್ಲ, ಅಷ್ಟು ರೇಂಜ್ ಅಲ್ಲಿ ಇಲ್ಲ, ಆ ರೇಂಜ್ ಅಲ್ಲಿ ಇಲ್ಲ. ಹೈಟ್ ಅಲ್ಲಿ ಇದ್ದೀರಿ? ನಾವು ಸ್ವಲ್ಪ ಹೈಟ್ ಅಲ್ಲಿ. ನಮ್ಮ ಹೆಸರು ವಿಜಯಕುಮಾರಿ. ನೀವು ಎಲ್ಲಿ ಮನೆ ಆಯ್ತು? ನಮ್ದು ಬೊಳ್ಮ. ಇಲ್ಲಿ ಈ ತರ ನೋಡಿದ್ರೆ ನಿಮ್ಗೆ ಇಲ್ಲ? ಇದು ಪ್ರಥಮ ಬಾರಿಗೆ ನಾವು ನೋಡುದು. ಎಷ್ಟು ವರ್ಷದಿಂದ ಈ ನೇತ್ರಾವತಿಯನ್ನು ನೋಡ್ತಾ ಇದ್ದೀರಾ? ನಾವು 45 ವರ್ಷದಿಂದ ನಾವು ಹುಟ್ಟಿದೆ ಇಲ್ಲಿ, ಹುಟ್ಟಿ ಬೆಳೆದದೆ ಇಲ್ಲಿ, ಒಂದು 45 ವರ್ಷದಿಂದ ನೋಡ್ತಿದ್ದೇವೆ ಈ ತರ. ಒಂದು ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಿದ್ರು ಮಾರಿ ಬೆಳ್ಳ ಮಳೆ ಬಂತು ಅಂತ ಹೇಳ್ಕೊಂಡಿದ್ರು ಮೊದಲು ನಮ್ಮ ಅಜ್ಜಿ ಕಾಲದಲ್ಲಿ. ಆಮೇಲೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್. ಸಂಗಮ ಅಂದ್ರೆ ಅದು ಅಲ್ಲಿ ಉಪ್ಪಿನಂಗಡಿಯಲ್ಲಿ ಆಗ್ತಾಗ್ತಿದ್ದಂತೆ, ಮತ್ತೆ ಪೇಟೆಗೆಲ್ಲ ನೀರು ಬರೋದು ಎಲ್ಲ ಇತ್ತು ಅಷ್ಟೇ. ಮತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಯಶಸ್ವಿನಿ, ನಾನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಓದ್ತಿದ್ದೇನೆ. ಓಕೆ. ಇದು ಫಸ್ಟ್ ಟೈಮ್ ನೋಡಿದ್ದು. ನಿಮಗೆ ಇಲ್ಲಿವರೆಗೆ ನೀವು ಕಾಣಲಿಲ್ಲ? ಇಲ್ಲ. ನಾನು ಸುಮಾರು 30 ವರ್ಷ ನೋಡ್ತಿದ್ದೆ, ನನಗೆ ಆಗಲಿ 30 ವರ್ಷ ಆಯಿತು. ನಾನು ನನ್ನ ಹುಟ್ಟಿನಿಂದ ಇಷ್ಟು ನೀರನ್ನು ನಾನು ಇಲ್ಲಿ ನೋಡಿರ್ಲಿಕ್ಕಿಲ್ಲ, ಇದು ಫಸ್ಟ್ ಟೈಮು. ನನ್ನ ಅಜ್ಜ ಕೂಡ ನೋಡಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಕೆಲವರು ಇಲ್ಲಿ. ನನ್ನ ಅದೃಷ್ಟ ಅಂತ ಹೇಳ್ಬೋದು, ಆದರೆ ಏನು ಆಗಲಿಲ್ಲ ಅಂದರೆ ಸಾಕು ಜನಗಳಿಗೆ, ಇಲ್ಲಿಯ ಗ್ರಾಮದವರಿಗೆ. ಶ್ರೀ ಬಾಲಕೃಷ್ಣ ಪೂಜಾರಿ, ಧರ್ಮಸ್ಥಳ. ಹೇಳಿ, ಈ ನದಿಯನ್ನು ಎಷ್ಟು ವರ್ಷದಿಂದ ಕಾಣ್ತಾ ಇದ್ದೀರಿ? ನಾನು ಕಳೆದ 45 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ರಣಭೀಕರ ಮಳೆ ಬಂದಿದೆ, ನಮಗೆ ಎಲ್ರಿಗೊಂದು ಭಯಾನಕ ಸ್ಥಿತಿ ನಿರ್ಮಾಣ ಆಗಿದೆ. ನದಿ ಪಾತ್ರದ ಜನರು ಭಾಳ ಕಷ್ಟದಲ್ಲಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ನಮ್ಮ ಎಳ್ನೀರಿನಿಂದ ಹಿಡಿದು ಬಂಗಾಡಿ, ನಿಡುಗ ಈಚೆ, ನಮ್ಮ ಕಲ್ಮಂಜ, ನಿಡಿಗಾಲ ಇತ್ತೀಚೆ, ಇನ್ನು ಕೆಳಗೆ ನಮ್ಮ ನೇತ್ರಾವತಿಯಿಂದ ಇಲ್ಲಿ ಧರ್ಮಸ್ಥಳದಿಂದ ಕೆಳಗೆ ಇರುವಂಥ ಎಲ್ಲ ಮಂದಿ ಅವರಿಗೆಲ್ಲ ಒಂದು ನದಿಯ ನೀರಿನಿಂದ ರಕ್ಷಿಸಿಕೊಳ್ಳುವಂಥ ಒಂದು ಶಕ್ತಿ ದೇವರು ಕೊಡಲಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ರೀತಿಯ ಒಂದು ನೀರನ್ನು ನಾವು, ಪ್ರವಾಹವನ್ನು ಯಾವತ್ತೂ ಕೂಡ ಇಲ್ಲಿ ನೋಡಲಿಲ್ಲ. ಇದು ಇಷ್ಟಕ್ಕೆ ನಿಲ್ಲಿ ಅಂತೇಳಿ ನಾವು ದೇವ್ರ ಹತ್ರ ನಾವು ಪ್ರಾರ್ಥಿಸಿಕೊಳ್ತೇವೆ. ಯಾಕೆಂದರೆ ಯಾವುದಕ್ಕೂ ಕೂಡ ಇದು ಒಳ್ಳೆಯದಲ್ಲ, ಏನೇ ಆಗಲಿ ಮಳೆ ಇದು ಅತಿ ಆಯ್ತು ಅಂತೇಳಿ ನನ್ನ ಅಭಿಪ್ರಾಯ. ಪ್ರತೀಕ್ಷಾ, ನಾನು ಇದುವರೆಗೂ ಇಂಥ ಮಳೆ ನೋಡ್ಲಿಲ್ಲ. ಇನ್ನು 10 ನಿಮಿಷದಲ್ಲಿ ಸೇತುವೆ ಮುಳುಗುವ ತರ ಇದೆ ಸಂಭವ ಇದೆ. ಶಾಲಾ ಕಾಲೇಜುಗಳಿಗೆ ಸಹ 4-5 ದಿನ ಸತತವಾಗಿ ರಜೆ ಸಿಗ್ತಾ ಉಂಟು. ಅಪಾಯದಲ್ಲಿದೆ, ಅಪಾಯದಲ್ಲಿದೆ ತುಂಬಾ. ಈಗ ರೋಡಲ್ಲೆಲ್ಲ ನೀರು ಬಂದಿದೆ, ವಾಹನ ಸಂಚಾರ ಕೂಡ ಸ್ಥಗಿತವಾಗಿದೆ. 1969 ನೋಡ್ತಾ ಇದ್ದೇನೆ ಈ ತರ ನೀರು ಬಂದದ್ದು, ನನ್ಗೆ ಗೊತ್ತಿಲ್ಲ ಅಲ್ಲಿಂದ ಇಷ್ಟು ಎತ್ತರವರೆಗೆ ನೀರು ಬಂದು ಈ ರೀತಿ ಏರಿದ್ದು ನನ್ಗೆ ಗೊತ್ತಾಗಿಲ್ಲ.
ಪ್ರಥಮ ಬಾರಿ ನಾನು ನೋಡೋದು. ಇಷ್ಟು ಹೆದರಿಕೆನೂ ಆಗಲಿಲ್ಲ ನನಗೆ, ಅಷ್ಟು ಹೆದರಿಕೆ ಆಗ್ತಾ ಉಂಟು. ಇದು ನಿಲ್ಲುವ ಆಲೋಚನೆಯೂ ಕಾಣ್ತಾ ಇಲ್ಲ, ಇನ್ನೂ ಜಾಸ್ತಿ ಆದಾಗ ಆಗ್ತದ ಅಂತಲೇ ಹೆದರಿಕೆ ಆಗ್ತಾ ಉಂಟು. ಭಾರಿ ಆಶ್ಚರ್ಯ ಕಾಣ್ತಾ ಉಂಟು. ನಾನು ಸುಮಾರು ಒಂದರಲ್ಲಿ 30 ವರ್ಷದಿಂದ ನಾನು ಇಲ್ಲಿದ್ದೇನೆ. ನೇತ್ರಾವತಿಯನ್ನು ಎಷ್ಟು ದಿನದಿಂದ ಕಂಡಿದ್ದೀನಿ? ಇದನ್ನು ನಾನು ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಸುಮಾರು ನನಗೊಂದು 6 ವರ್ಷದ ನಂತರ ನಾನು ಇದ್ರ ಬಗ್ಗೆ ನನಗೆ ಗೊತ್ತಿತ್ತು. ಇಲ್ಲಿ ನೀರು ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು ಇದೇ ಮೊದಲು. ನಾನು ಇಷ್ಟೊವರೆಗೆ ಇಂಥ ನೀರನ್ನು ಕೂಡ ನೋಡಲಿಲ್ಲ. ಮತ್ತು ಈಗಾಗಲೇ ನಾನು ಎಲ್ಲರೂ ಕೇಳಿದೆ, ಎಲ್ಲರೂ ಹೇಳ್ತಿದ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು ಇದೇ ಮೊದಲು ಅಂತೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನಾನು ಕೂಡ ಇದೇ ಮೊದಲು ಇಂತಹ ನೀರನ್ನು ನಾನು ನೋಡಿದ್ದು ಕೂಡ. ಶ್ರೀಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ನದಿ ಇದು ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ನೇತ್ರಾವತಿ ನದಿ ಬತ್ತಿ ಹೋಗಿದೆ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಪ್ರಚಾರ ಆಗ್ತಿತ್ತು. ಆದರೆ ಬತ್ತಿ ಕೂಡ ಹೋಗಿತ್ತು. ಈ ಸಂದರ್ಭದಲ್ಲಿ ಒಂದು ನೀರು ಇಷ್ಟೊಂದು ಪ್ರಮಾಣದಲ್ಲಿ ಬಂದಿರುವಂಥದ್ದು ಆಶ್ಚರ್ಯದ ಸಂಗತಿಯಾಗಿದೆ. ಮತ್ತು ವರುಣದೇವ ಇದೊಂದು ಕೃಪೆ ತೋರಿರುವಂಥದ್ದು ಕೂಡ ನೇತ್ರಾವತಿಗೆ ಒಂದು ತುಂಬ ಎಲ್ಲರೂ ಕೂಡ ಇಲ್ಲಿ ವೀಕ್ಷಣೆ ಕೂಡ ಮಾಡ್ತಿದ್ದಾರೆ. ಅಷ್ಟೊಂದು ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. 20 ವರ್ಷದಿಂದ ನೋಡ್ತಾ ಇದ್ದೇನೆ, ಆದರೆ ಇಂಥ ಒಂದು ರೌದ್ರಾವತಾರವನ್ನು ನಾನು ನೋಡಲಿಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೀಗೆ ಏನೋ ಭಯಂಕರ ಭೀಕರ, ಮೊನ್ನೆ ತಾನೇ ನೀರಿಲ್ಲ ಅಂತೇಳಿ ಹೇಳುವಂಥದ್ದು ಹೇಳಿದರು, ಆದರೆ ಇವತ್ತು ಸಾಕಷ್ಟು ನೀರು ಇವತ್ತು ನೇತ್ರಾವತಿಯಿಂದ ಹರಿದು ಬರ್ತಾ ಇದೆ. ಬಹಳ ಒಂಥರ ಮೈ ರೋಮಾಂಚನ ಕೂಡ ಆಗ್ತದೆ ಇದನ್ನು ನೋಡುವಾಗ. ಇಷ್ಟೊಂದು ಭೀಕರತೆ ಈ ನದಿಗೆ ಇದೆಯಾ ಅಂತೇಳಿ ಹೇಳುವಂಥದ್ದನ್ನು ನಾವು ಅಂದರೆ ಬಹಳ ಆಶ್ಚರ್ಯ ಪಡುವಂಥದ್ದು. ಎಲ್ಲ ಕಡೆ ಮಳೆ ಸುರಿತಾ ಇದೆ, ಆ ಮಳೆಯಿಂದಾಗಿ ಇಲ್ಲಿ ಇದರ ಹರಿವು ಜಾಸ್ತಿಯಾಗಿದೆ ಈ ನೇತ್ರಾವತಿ ನದಿಯಲ್ಲಿ. ಬಹುಶಃ ಈ ಮಟ್ಟಕ್ಕೆ ಬಂದಿರಲಿಕ್ಕಿಲ್ಲ, ಬಹಳ ವರ್ಷದ ನಂತರ ಇಷ್ಟು ನೀರಿನ ಮಟ್ಟ ಬೆಳೆದಿದೆ ಅಂತೇಳಿ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಾನು ನೋಡಲಿಲ್ಲ 20 ವರ್ಷದಲ್ಲಿ ಇಲ್ಲಿ ಏನು ಬಂದಿದೆ ನಾನು ನೋಡಲಿಲ್ಲ. ಇಷ್ಟು ಭೀಕರವಾಗಿ ನೇತ್ರಾವತಿ ಹರಿತಾ ಇರೋದು ಒಂಥರ ನೋಡಲಿಕ್ಕೂ ಬಹಳ ಖುಷಿಯಿಂದ ಅನ್ನಿಸ್ತದೆ, ಆಶ್ಚರ್ಯವೂ ಆಗ್ತಾ ಇದೆ, ದಿಗ್ಭ್ರಮೆ ಕೂಡ ಆಗ್ತಾ ಇದೆ. ಇದನ್ನು ನೋಡುವಾಗ ಮೈ ರೋಮಾಂಚನ ಆಗ್ತಾ ಇದೆ. ಮತ್ತೆ ಮಳೆ ಬಹುಶಃ ಮುಂದುವರಿತದೆ ಅಂತೇಳಿ ಹೇಳಿ ಕಾಣ್ತದೆ. ಇನ್ನೂ ಮಳೆ ಮುಂದುವರೆದ್ರೆ ಏನಾಗ್ಬೋದು ಅಂತೇಳಿ ಹೇಳುವಂತಹ ಒಂದು ಭಯ ಕೂಡ ಆವರಿಸ್ಕೊಂಡಿದೆ ಈ ಸಂದರ್ಭದಲ್ಲಿ. ಇಲ್ಲಿವರೆಲ್ಲ ಹೇಳುವಂತೆ ಕಳೆದ 50 ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ನೀರಿನ ಹರಿವನ್ನು ನಾವೀಗ ನೋಡ್ತಾ ಇದ್ದೇವೆ. ನೇತ್ರಾವತಿ ಧರ್ಮಸ್ಥಳ ಮತ್ತು ಹೊರ ಪ್ರಪಂಚವನ್ನು ಸಂಪರ್ಕಿಸುವಂಥ ನೇತ್ರಾವತಿ ಈ ಸೇತುವೆ ನಡುವೆ ಇವಾಗ ಸೇತುವೆ ಮೇಲೆ ನೀರು ಹೋಗುವಂಥ ಸ್ಥಿತಿ ಬರ್ತಾ ಇದೆ. ಬಹುಶಃ ನಾವು ಎಂದು ಕೇಳರಿಯೋದಷ್ಟು ನೀರು ಈ ಒಂದು ದಿನದಲ್ಲಿ ಹರಿದು ಬರ್ತಾ ಇದೆ. ಬಹುಶಃ ಸೇತುವೆ ಮೇಲೆ ನೀರು ಹೋಗ್ತದೆ ಅಂತಾದರೆ ಇಲ್ಲಿ ಸಂಚಾರ ಕೂಡ ಸ್ಥಗಿತ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ.